ಇದೇ ದೃಶ್ಯ ಕಾಲೇಜಿನಲ್ಲಿದ್ದ ಇತರ ವಿದ್ಯಾರ್ಥಿಗಳನ್ನ ಒಂದು ಕ್ಷಣ ಬೆಚ್ಚಿ ಬೀಳಿಸಿತ್ತು. ಬೆಂಗಳೂರಿನ ಗಾಯತ್ರಿ ನಗರದಲ್ಲಿರುವ ಹೊಂಬೇಗೌಡ ಕಾಲೇಜಿನಲ್ಲಿ ಕ್ಷಣಕಾಲ ಆತಂಕದ ವಾತಾವರಣವನ್ನ ಸೃಷ್ಟಿ ಮಾಡಿತ್ತು. ಕಾಲೇಜಿನ ಆನ್ಯುಯಲ್ ಡೇ ಕಾರ್ಯಕ್ರಮ ಇದು. ವೇದಿಕೆಯ ಮೇಲೆ ವಿದ್ಯಾರ್ಥಿಗಳು ಕಾಂತಾರ ಚಿತ್ರದ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಕಂಪ್ಲೀಟ್ ದೈವದ ವೇಷಭೂಷಣ ಅಲ್ಲದೆ ಇದ್ರೂ ಕೂಡ ಅದನ್ನೇ ಹೋಲುವಂತಹ ವೇಷ. ಸ್ಟೇಜ್ ಮೇಲೆ ದೈವದ ವೇಷದಲ್ಲಿದ್ದ ವಿದ್ಯಾರ್ಥಿ ವಿಶಾಲ್ ಏಕಾಏಕಿ ಕೆಳಕ್ಕಿಳಿದು ಬಂದು ಕುಣಿಯೋಕೆ ಶುರು ಮಾಡಿದ್ದ. ವಿಶಾಲ್ ಆವೇಶ ನೋಡಿ ಫ್ರೀಡಂ ಆಪ್ ಅಲ್ಲಿ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸ್ಥಳದಲ್ಲಿದ್ದ ವಿದ್ಯಾರ್ಥಿಗಳು ಆಯೋಜಕರು ಕೂಡ ಒಂದು ಕ್ಷಣ ಗಾಬರಿಯಾಗಿದ್ರು. ಕೊನೆಗೆ ಹಾಡನ್ನ ನಿಲ್ಲಿಸಿ ವಿದ್ಯಾರ್ಥಿಯನ್ನ ಸಮಾಧಾನ ಪಡಿಸಲಾಯಿತು. ಈ ದೃಶ್ಯಗಳನ್ನ ನೋಡಿದವರು ವಿದ್ಯಾರ್ಥಿಯ ಮೇಲೆ ದೈವವೇನಾದರೂ ಬಂದಿತ್ತ, ದೈವ ಆವಾಹನೆಯಾಗಿತ್ತ ಅನ್ನೋ ಚರ್ಚೆ ಶುರುವಾಗಿದೆ. ಇನ್ನು ಕೆಲವರು ವಿದ್ಯಾರ್ಥಿಗಳ ಗಮನ ಸೆಳೆಯೋಕೆ ಮಾಡಿದ ಸ್ಟಂಟ್ ಇದು ಅನ್ನೋ ಮಾತು ಹೇಳ್ತಿದ್ದಾರೆ. ಏರೋ ಇಂಡಿಯಾ ಶೋಗೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ನಾಳೆಯಿಂದ ಫೆಬ್ರವರಿ 17ರವರೆಗೆ ಯಲಹಂಕದ ವಾಯುನೆಲದಲ್ಲಿ ನಡೆಯಲಿರೋ ಏರ್ ಶೋಗೆ ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ. ಇವತ್ತು ಬೆಂಗಳೂರಿಗೆ ಆಗಮಿಸಲಿರೋ ಮೋದಿ ನಾಳೆ 2023ರ ಏರೋ ಇಂಡಿಯಾಗೆ ಚಾಲನೆ ಕೊಡಲಿದ್ದಾರೆ. ಏರೋ ಇಂಡಿಯಾ 2023ರಲ್ಲಿ ಭಾಗಿಯಾಗ್ತಿರೋ ಯುನೈಟೆಡ್ ಸ್ಟೇಟ್ಸ್ ಮಿಷನ್ ವತಿಯಿಂದ ಇಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಯಿತು. ಯುಎಸ್ ಮಿಷನ್ಸ್ ಇಂಡಿಯಾದ ಅಂಬಾಸಿಡರ್ ಎಲಿಜಬೆತ್ ಜೋನ್ಸ್ ಭಾರತದೊಂದಿಗಿನ ಬಾಂಧವ್ಯವನ್ನ ಇದೇ ರೀತಿ ಮುಂದುವರಿಸಿಕೊಂಡು ಹೋಗಲು ಅಮೆರಿಕ ಸರ್ಕಾರ ಯಾವಾಗಲೂ ಸಿದ್ಧವಾಗಿದೆ. ಭಾರತದ ರಕ್ಷಣಾ ಪಡೆಯೊಂದಿಗೆ ಅಮೆರಿಕ ರಕ್ಷಣಾ ಪಡೆ ಜಂಟಿಯಾಗಿ ಯುದ್ಧ ವಿಮಾನಗಳ ತಯಾರಿಕೆಯಲ್ಲಿ ಭಾಗಿಯಾಗಿದೆ. ಏರ್ ಶೋ ಬಳಿಕ ಅಮೆರಿಕದಿಂದ ಯಾವ ಯುದ್ಧ ವಿಮಾನ ಸಿಗಲಿದೆ ಅನ್ನೋದು ನಮಗೆ ತಿಳಿಯಲಿದೆ ಅಂತ ತಿಳಿಸಿದ್ದಾರೆ. Tens of millions, billions of people, and that's where we're concentrating our focus and concentrating our effort. Certainly in terms of Russia, that's almost a separate question in terms of the unjust war that Russia has undertaken against Ukraine. ನಾಳೆಯಿಂದ 17ರವರೆಗೆ ನಡೆಯಲಿರುವ ಏರ್ ಶೋಗೆ ಬಿಎಂಟಿಸಿಯಿಂದ ವಿಶೇಷ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಏರ್ ಶೋ ವೀಕ್ಷಿಸಲು ಸಾಕಷ್ಟು ಜನರು ಬರುವ ಹಿನ್ನೆಲೆ ಹೆಚ್ಚುವರಿ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಾರ್ವಜನಿಕ ವೈಮಾನಿಕ ಪ್ರದರ್ಶನವು ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ನಡೆಯಲಿದೆ. ಹೀಗಾಗಿ ಫೆಬ್ರವರಿ 16 ಹಾಗೂ 17ರಂದು ಜನರ ಅನುಕೂಲಕ್ಕಾಗಿ ವಿವಿಧ ಭಾಗಗಳಿಂದ ಬಸ್ಗಳ ವ್ಯವಸ್ಥೆ ಮಾಡಲಾಗುತ್ತೆ. ಈ ಮೂಲಕ ಏರ್ ಶೋಗೆ ಹೋಗುವವರು ಬಸ್ ನಿಲ್ದಾಣದವರೆಗೆ ತಮ್ಮ ಸ್ವಂತ ವಾಹನದಲ್ಲಿ ಬರಬಹುದು. ಹೀಗೆ ಬರುವವರಿಗೆ ಆಯಾ ನಿಲ್ದಾಣದಲ್ಲಿ ಪಾರ್ಕಿಂಗ್ಗೆ ಪ್ರತ್ಯೇಕ ವ್ಯವಸ್ಥೆ ಸಹ ಇರಲಿದೆ. ಯಶವಂತಪುರ, ಶಾಂತಿನಗರ, ಜಯನಗರ, ಕೋರಮಂಗಲ, ಕೆಂಗೇರಿ ಬಸ್ ನಿಲ್ದಾಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಬಸ್ ನಿಲ್ದಾಣದಲ್ಲಿ ವಾಹನ ಪಾರ್ಕಿಂಗ್ ಮಾಡಿ ಬಸ್ ಬಳಸುವಂತೆ ಬಿಎಂಟಿಸಿ ಮನವಿ ಮಾಡಿದೆ. ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್, ಶಿವಾಜಿನಗರ, ಹೆಬ್ಬಾಳ, ಬನಶಂಕರಿ ಟಿಟಿಎಂಸಿ, ಯಲಹಂಕ, ಎನ್ಇಎಸ್, ಕೆಂಗೇರಿ, ಟಿನ್ ಫ್ಯಾಕ್ಟರಿ, ಯಶವಂತಪುರದಿಂದ ಏರ್ ಶೋಗೆ ತೆರಳುವವರಿಗೆ ಬಸ್ ವ್ಯವಸ್ಥೆ ಇರಲಿದೆ. ಗೋಕಾಕ್ ಬಂಗಾರ ಉದ್ಯಮಿ ನಿಗೂಢ ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆಸ್ಪತ್ರೆಗೆ ಕರೆಸಿಕೊಂಡ ವೈದ್ಯನೇ ಕಿಡ್ನಾಪ್ ಮಾಡಿ ಉದ್ಯಮಿಯನ್ನ ಕೊಲೆ ಮಾಡಿದ್ದಾನೆ. ಗೋಕಾಕ್ ನಗರ ಪೊಲೀಸರ ತನಿಖೆ ವೇಳೆ ಈ ರೋಚಕ ಸಂಗತಿ ಬಯಲಾಗಿದ್ದು, ಉದ್ಯಮಿ ರಾಜು ಅವರನ್ನ ವೈದ್ಯ ಸಚಿನ್ ಶಿರಂಗಾವಿ ಕೊಲೆ ಮಾಡಿದ್ದಾನೆ ಅನ್ನೋದು ಬಹಿರಂಗವಾಗಿದೆ. ಶುಕ್ರವಾರ ಸಂಜೆ 6 ಗಂಟೆ ಸುಮಾರಿಗೆ ಮಾತುಕತೆಗೆ ಅಂತ ತಮ್ಮ ಆಸ್ಪತ್ರೆಗೆ ವೈದ್ಯ ಕರೆಸಿಕೊಂಡಿದ್ದ. ಇದಾದ ನಂತರ ಆಸ್ಪತ್ರೆಯಿಂದ ಇದ್ದಕ್ಕಿದ್ದಂತೆ ಉದ್ಯಮಿ ರಾಜು ನಾಪತ್ತೆಯಾಗಿದ್ದರು. ಸಂಶಯದ ಆಧಾರದ ಮೇಲೆ ವೈದ್ಯನನ್ನ ಕರೆದು ವಿಚಾರಣೆ ಮಾಡಿದಾಗ ಕೊಲೆ ವಿಚಾರ ಬಹಿರಂಗವಾಗಿದೆ ಎನ್ನಲಾಗ್ತಾ ಇದೆ. ಸದ್ಯ ಸಿಟಿ ಹೆಲ್ತ್ ಕೇರ್ ವೈದ್ಯ ಸಚಿನ್ ಶಿರಗಾವಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.
ಜಮೀನು ವಿಚಾರದಲ್ಲಿ ಇಬ್ಬರ ನಡುವೆ ಇತ್ತೀಚೆಗೆ ಮನಸ್ತಾಪ ಉಂಟಾಗಿತ್ತು. ಉದ್ಯಮಿಯನ್ನ ಇದೇ ವಿಚಾರಕ್ಕೆ ಕೊಲೆ ಮಾಡಲಾಗಿದೆ. ಅಪಹರಣದ ನಂತರ ಕೊಲೆ ಮಾಡಿ ಉದ್ಯಮಿ ಮೃತದೇಹವನ್ನ ನಾಲೆಯಲ್ಲಿ ಬಿಸಾಕಿರುವುದಾಗಿ ಆರೋಪಿ ತಿಳಿಸಿದ್ದಾನಂತೆ. ಸದ್ಯ ನಾಲೆ ನೀರು ಬಂದ್ ಮಾಡಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆಯಂತೆ. ಎಲೆಕ್ಷನ್ ಸಮೀಪಿಸ್ತಾ ಇದ್ದಂತೆ ರೌಡಿಗಳ ರಾಜಕೀಯ ಎಂಟ್ರಿ ಜೋರಾಗಿದೆ. ರೌಡಿ ಶೀಟರ್ ಸೈಲೆಂಟ್ ಸುನೀಲ ಬಿಜೆಪಿ ಜೊತೆ ಗುರುತಿಸಿಕೊಂಡ ಬೆನ್ನಲ್ಲೇ ಮಂಡ್ಯದ ಮದ್ದೂರಿನಲ್ಲಿ ಶಾಸಕ ಡಿಸಿ ತಮ್ಮಣ್ಣ ನೇತೃತ್ವದಲ್ಲಿ ಮೂವರು ರೌಡಿಗಳು ಅಧಿಕೃತವಾಗಿ ಜೆಡಿಎಸ್ ಸೇರಿದ್ರು. ಜೆಡಿಎಸ್ ನಾಯಕರು ಹಾರ ಹಾಕಿ ಶಾಲು ಹೊದಿಸಿ ರೌಡಿ ಶೀಟರ್ಗಳನ್ನ ವೆಲ್ಕಮ್ ಮಾಡಿಕೊಂಡಿದ್ದು ಆಯ್ತು. ಇದೀಗ ಮತ್ತೆ ದಾವಣಗೆರೆಯಲ್ಲಿ ರೌಡಿ ಶೀಟರ್ ಹೆಸರು ಬಿಜೆಪಿ ಪಾಳೆಯದಲ್ಲಿ ಕೇಳಿ ಬರ್ತಿದೆ. ದಾವಣಗೆರೆ ಉತ್ತರ ಕ್ಷೇತ್ರದ ಟಿಕೆಟ್ ನೀಡುವಂತೆ ರೌಡಿ ಶೀಟರ್ ಜೆಎನ್ ಶ್ರೀನಿವಾಸ್ ಅಲಿಯಾಸ್ ಮೋಟಬಳ್ಳ ಸೀನಾ ಮನವಿ ಮಾಡಿದ್ದಾನಂತೆ. ಸಮಾಜದ ಸೇವೆ ಮಾಡಿದ್ದೇನೆ, ನನಗೆ ಟಿಕೆಟ್ ನೀಡಿ ಅಂತ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಸಂಗನಗೌಡಗೆ ರೌಡಿ ಶೀಟರ್ ಜೆಎನ್ ಶ್ರೀನಿವಾಸ್ ಮನವಿ ಸಲ್ಲಿಸಿದ್ದಾನಂತೆ. ಹಾಲಿ ಪಾಲಿಕೆ ಸದಸ್ಯ ಆಗಿರೋ ಶ್ರೀನಿವಾಸ್ ಮೂರು ಬಾರಿ ಪಾಲಿಕೆ ಚುನಾವಣೆ ಗೆದ್ದಿದ್ದಾನೆ. ಈತನ ಮೇಲೆ ಬೆದರಿಕೆ, ಕೊಲೆ ಸೇರಿ ಇತರೆ 14 ಕೇಸ್ಗಳು ದಾಖಲಾಗಿವೆ. ಇಷ್ಟೆಲ್ಲಾ ಕೇಸ್ಗಳು ಈತನ ಮೇಲಿದ್ರೂ ದಾವಣಗೆರೆ ಉತ್ತರ ಕ್ಷೇತ್ರದ ಟಿಕೆಟ್ ನೀಡುವಂತೆ ಬಿಜೆಪಿ ಬಳಿ ಮನವಿ ಮಾಡಿರೋದು ಸದ್ಯ ರಾಜಕೀಯ ಅಖಾಡದಲ್ಲಿ ಸದ್ದು ಮಾಡ್ತಾ ಇದೆ. ಎಲ್ಲಿ ನೋಡಿದ್ರು ಈಗ ಬರೀ ಚುನಾವಣೆಯದ್ದೇ ಸಿದ್ಧತೆ. ಪಕ್ಷ ಸಂಘಟನೆ, ರ್ಯಾಲಿ, ಮೆರವಣಿಗೆಯದ್ದೇ ಸದ್ದು ಗದ್ದಲ. ಇತ್ತ ರಾಜಕೀಯ ಪಾಳೆಯದಲ್ಲಿ ಕುಟುಂಬ ರಾಜಕಾರಣ ಎಂಬ ತಂತ್ರ ಪ್ರತಿತಂತ್ರವೂ ಕೇಳಿ ಬರ್ತಾ ಇದೆ. ಆದ್ರೆ ದಾವಣಗೆರೆಯಲ್ಲಿ ಕುಟುಂಬವೇ ಬೇರೆ, ರಾಜಕಾರಣವೇ ಬೇರೆ ಎನ್ನುವಂತಾಗಿದೆ. ಕಾಂಗ್ರೆಸ್ ಟಿಕೆಟ್ಗಾಗಿ ಅಕ್ಕ ತಂಗಿಯರ ಮಧ್ಯೆಯೇ ಬಿಗ್ ಫೈಟ್ ಶುರುವಾಗಿದೆ. ಮಾಜಿ ಡಿಸಿಎಂ ಎಂಪಿ ಪ್ರಕಾಶ್ ಪುತ್ರಿಯಾದ ಎಂಪಿ ವೀಣಾ, ಎಂಪಿ ಲತಾ ನಡುವೆಯೇ ಟಿಕೆಟ್ಗಾಗಿ ಪೈಪೋಟಿ ಶುರುವಾಗಿದೆಯಂತೆ. ದಾವಣಗೆರೆಯ ಹರಪನಹಳ್ಳಿ ಕ್ಷೇತ್ರಕ್ಕಾಗಿ ತಮ್ಮದೇ ಸ್ಟ್ರಾಟಜಿಗಳ ಮೂಲಕ ಸಹೋದರಿಯರು ಟಿಕೆಟ್ಗಾಗಿ ಕಸರತ್ತು ಶುರು ಮಾಡಿದ್ದಾರಂತೆ. ಸಹೋದರ ಎಂಪಿ ರವೀಂದ್ರ ಮೃತಪಟ್ಟ ನಂತರ ಕಾಂಗ್ರೆಸ್ ಟಿಕೆಟ್ಗೆ ಗುದ್ದಾಟ ಶುರುವಾಗಿದ್ದು ಇದರ ತೀವ್ರತೆ ಎಷ್ಟಿದೆ ಅಂದ್ರೆ ತಂದೆ ಎಂಪಿ ಪ್ರಕಾಶ್ ಪುಣ್ಯ ಸ್ಮರಣೆಯಲ್ಲಿಯೂ ಅಕ್ಕ ತಂಗಿಯರ ಬಾಂಧವ್ಯ ಒಗ್ಗೂಡಿಲ್ಲ. ಸದ್ಯ ಸಮಾಜ ಸೇವೆ, ಪಕ್ಷ ಸಂಘಟನೆಯಲ್ಲಿ ಸಹೋದರಿಯರು ತೊಡಗಿಸಿಕೊಂಡಿದ್ದು ಇಬ್ಬರಲ್ಲಿ ಯಾರಿಗೆ ಹರಪನಹಳ್ಳಿ ಕ್ಷೇತ್ರದ ಟಿಕೆಟ್ ಅನ್ನೋ ಕುತೂಹಲ ಶುರುವಾಗಿದೆ. ಚುನಾವಣೆ ಹೊಸ್ತಿಲಿನಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಏನೇನು ಕಸರತ್ತು ಮಾಡ್ತಾರೆ ಅದರಂತೆ ಸಕ್ಕರೆ ನಾಡಿನಲ್ಲಿ ಹಾರ ಫೈಟ್ ಶುರುವಾಗಿದೆ. ಒಂದು ಕಲರ್ ಕಲರ್ ಹೂವಿನ ಹಾರ, ಇನ್ನೊಂದು ಬೆಲ್ಲದ ಅಚ್ಚಿನಿಂದ ಮಾಡಿದ ಹಾರ, ಮತ್ತೊಂದು ಸೇಬು ಹಣ್ಣಿನ ಹಾರ. ಇದು ಡಿಕೆ ಶಿವಕುಮಾರ್ ಅವರನ್ನ ಆಕರ್ಷಿಸಲು ಟಿಕೆಟ್ ಆಕಾಂಕ್ಷಿಗಳು ಮಾಡಿದ ಕಸರತ್ತು. ಇನ್ನು ಈ ಹಾರಗಳನ್ನ ಯಾರು ಹಾಕಿದ್ದು ಅಂತ ಡಿಕೆಶಿಗೆ ಗೊತ್ತಾಗ್ಬೇಕಲ್ವಾ? ಅದಕ್ಕೂ ಕೂಡ ಉಪಾಯ ಮಾಡಿದ್ದ ಆಕಾಂಕ್ಷಿಗಳು ಡಿಕೆಶಿಗೆ ಹಾರ ಹಾಕಿದ ಕ್ರೈನ್ನಲ್ಲಿ ತಮ್ಮ ತಮ್ಮ ಫ್ಲೆಕ್ಸ್ಗಳನ್ನ ಅಳವಡಿಕೆ ಮಾಡಿದ್ರು. ನಿನ್ನೆ ಮಂಡ್ಯದ ಮಳವಳ್ಳಿ ಪಟ್ಟಣದಲ್ಲಿ ನಡೆದ ಪ್ರಜಾಧ್ವನಿ ಯಾತ್ರೆಯ ವೇಳೆ ಡಿಕೆಶಿಗೆ ಬೃಹತ್ ಹಾರ ಹಾಕಲು ಟಿಕೆಟ್ ಆಕಾಂಕ್ಷಿಗಳು ಭಾರಿ ಪೈಪೋಟಿ ನಡೆಸಿದ್ದಾರೆ. ಮಳವಳ್ಳಿ ಪಟ್ಟಣದ ಮಂಡ್ಯ ಸರ್ಕಲ್ಗೆ ಪ್ರಜಾಧ್ವನಿ ಯಾತ್ರೆ ಆಗಮಿಸುತ್ತಿದ್ದಂತೆ ಮಾಜಿ ಸಚಿವ ನರೇಂದ್ರ ಸ್ವಾಮಿ, ಮಾಜಿ ಶಾಸಕಿ ಮಲ್ಲಾಜಮ್ಮ, ಮಲ್ಲಿಕಾರ್ಜುನ್ ಖರ್ಗೆ ಆಪ್ತ ಡಾಕ್ಟರ್ ಮೂರ್ತಿ ಬೃಹತ್ ಹಾರ ಹಾಕಿ ತಮ್ಮ ಶಕ್ತಿ ಪ್ರದರ್ಶನ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಡಿಕೆಶಿಗೆ ಹಾರ ಹಾಕಿದ ಕ್ರೈನ್ನಲ್ಲಿ ತಾವೇ ಹಾರ ಹಾಕಿದ್ದು ಎಂದು ತೋರಿಸಲು ಫ್ಲೆಕ್ಸ್ಗಳನ್ನ ಅಳವಡಿಕೆ ಮಾಡಿದ್ರು. ಮತ್ತೊಂದೆಡೆ ಈ ಆಕಾಂಕ್ಷಿಗಳು ತಮ್ಮ ತಮ್ಮ ಬೆಂಬಲಿಗರ ಮೂಲಕ ಪರ ಘೋಷಣೆಗಳನ್ನ ಕೂಗಿಸಿದ್ದಾರೆ. ಮುಂಬರುವ ಚುನಾವಣೆ ಚುಕ್ಕಾಣಿ ಹಿಡಿಯಲು ನಾ ಮುಂದು ತಾ ಮುಂದು ಅಂತ ಪೈಪೋಟಿ ನಡೆಸುತ್ತಿರುವ ಈ ಹೊತ್ತಲ್ಲಿ ರಾಜಕೀಯ ಕೆಸರದ ಚಾಟ ಕಾಮನ್. ಆದ್ರೆ ಹೈ ವೋಲ್ಟೇಜ್ ಕ್ಷೇತ್ರ ಕಲಬುರಗಿಯ ಚಿತ್ತಾಪುರದಲ್ಲಿ ಟಾಕ್ ವಾರ್ ಶುರುವಾಗ್ಬಿಟ್ಟಿದೆ. ಎಸ್, ಚಿತ್ತಾಪುರ ಕ್ಷೇತ್ರದಲ್ಲಿ ಸಮರ್ಥ ಅಭ್ಯರ್ಥಿ ನೇಮಕಕ್ಕೆ ಬಿಜೆಪಿ ಹುಡುಕಾಟ ನಡೆಸಿದೆ ಅಂತ ಶಾಸಕ ಪ್ರಿಯಾಂಕ ಖರ್ಗೆ ಟಾಂಗ್ ಕೊಟ್ಟಿದ್ರೆ ಏಟಿಗೆ ತಿರುಗೇಟು ಎನ್ನುವಂತೆ ಮ್ಯಾಚ್ ಶುರುವಾಗ್ಲಿ. ಪ್ರಿಯಾಂಕ ಖರ್ಗೆಯನ್ನ ಸೋಲಿಸೋದು 100% ಪಕ್ಕಾ ಅಂತ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಕಿಡಿಕಾರಿದ್ದಾರೆ.
ಯಾರ್ಯಾರಿಗೋ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ರೆ, ಬೆಳಿಗ್ಗೆ ಒಂದು ಕ್ಯಾಂಡಿಡೇಟು, ಮಧ್ಯಾಹ್ನ ಒಂದು ಕ್ಯಾಂಡಿಡೇಟ್, ಸಂಜೆಗೆ ಒಂದು ಕ್ಯಾಂಡಿಡೇಟ್. ನಾವಂತೂ ಕಾಂಗ್ರೆಸ್ನವರು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಚಿತ್ತಾಪುರ್ನಲ್ಲಿ ಬ್ಯಾಟಿಂಗ್ ಮಾಡೋಕ್ಕೆ ಪ್ರಿಯಾಂಕರ್ಗೆ ರೆಡಿ ಇದ್ದಾನೆ. ಬೌಲರ್ ಯಾರಿದ್ದಾರೆ ನಿಮ್ಮ ಹತ್ರ? ಬೌಲರ್ ನೀವು ತೀರ್ಮಾನ ತಗೊಳ್ಳಿ, ಪಿಚ್ ರೆಡಿ ನೀವು ಮಾಡಿ. ಆ ಪಿಚ್ ಬ್ಯಾಟಿಂಗ್ ಪಿಚ್ಚ, ಬೌಲಿಂಗ್ ಪಿಚ್ಚ, ಯಾವ ಪಿಚ್ನಲ್ಲಿ ಅಣ್ಣ ರೆಡಿ ಇದೀವಿ ಆಡೋಕ್ಕೆ? ಯಾರಿದ್ದಾರೆ ಮೈದಾನಿಗಣ ಇಳಿಸ್ರಿ ಮಾರಯ್ಯ. ಯಾರು ಬ್ಯಾಟ್ಸ್ಮನ್ನು ಯಾರು ಬೌಲರು ಎಲೆಕ್ಷನ್ ಅನೌನ್ಸ್ಮೆಂಟ್ ಮಾಡಿದಾಗ ಮ್ಯಾಚ್ ಫಿಕ್ಸ್ ಆದಾಗ ಗೊತ್ತಾಗತ್ತೆ. ವೆಯ್ಟ್ ಮಾಡಲಿ, ನಾನು ಹೇಳ್ತೇನೆ. ಮ್ಯಾಚ್ ಶುರುವಾದ ಮೇಲೆ, ಮ್ಯಾಚ್ ಆಮೇಲೆ, ಎಲೆಕ್ಷನ್ ಅನೌನ್ಸ್ಮೆಂಟ್ ಆದಮೇಲೆ ಆಮೇಲೆ ಮ್ಯಾಚ್ ಶುರುವಾಗತ್ತೆ. ಆಗ ನೋಡ್ತೇವೆ ಅವ್ರು ಹೇಗೆ ಗೆಲ್ತಾರೆ ಅನ್ನೋದನ್ನು ನಾವು ನೋಡ್ತೇವೆ. ಚಿತ್ತಾಪುರದಲ್ಲಿ ಈ ಸಾರಿ ಕನಿಷ್ಠ 25,000 ಮತಗಳ ಅಂತರದಿಂದ ಸೋಲಿಸಿ ಮನೆಗೆ ಕಳಿಸ್ತೇವೆ. ಹಾಸನ ಟಿಕೆಟ್ ವಿಚಾರದಲ್ಲಿ ದೇವೇಗೌಡರ ಫ್ಯಾಮಿಲಿಯಲ್ಲೇ ಬಿರುಕು ಬಿಟ್ಟಿದೆ. ಅಣ್ಣ ತಮ್ಮಂದಿರ ಮಧ್ಯೆ, ಮಕ್ಕಳ ಮಧ್ಯೆ ಮುನಿಸು ಮೂಡಿದೆ. ಹೀಗೆ ಹಲವು ದಿನಗಳಿಂದ ಹರಿದಾಡ್ತಾ ಇದ್ದ ಮಾತುಗಳಿಗೆ ದೇವೇಗೌಡರ ಮಕ್ಕಳು ಮೊಮ್ಮಕ್ಕಳು ಫುಲ್ ಸ್ಟಾಪ್ ಇಟ್ಟ ರೀತಿ ಇದು. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಸಹೋದರ ಮಾಜಿ ಸಚಿವ ಎಚ್ ಡಿ ರೇವಣ್ಣ, ರೇವಣ್ಣ ಅವರ ಪುತ್ರ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ, ಮತ್ತೋರ್ವ ಪುತ್ರ ಸಂಸದ ಪ್ರಜ್ವಲ್ ರೇವಣ್ಣ ಎಲ್ಲರೂ ಜೊತೆಯಾಗಿ ಇವತ್ತು ಹಾಸನದಲ್ಲಿ ರೋಡ್ ಶೋ ನಡೆಸಿದ ಪರಿ ಇದು. ಜೊತೆಯಾಗಿ ನಿಂತು ನಮ್ಮಲ್ಲಿ ಯಾವುದೇ ಬಿರುಕಿಲ್ಲ ಅಂತ ಕಾರ್ಯಕರ್ತರಿಗೆ, ವಿರೋಧಿಗಳಿಗೆ ಸಂದೇಶ ರವಾನೆ ಮಾಡಿದ ರೀತಿ ಇದು. ಹಾಸನ ನಗರದಲ್ಲಿರುವ ನಗರ್ತಿ ಗ್ರಾಮದ ಈಶ್ವರ ಭೈರವೇಶ್ವರ ದೇವಾಲಯ ಉದ್ಘಾಟನೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಇವತ್ತು ಹಾಸನಕ್ಕೆ ಎಂಟ್ರಿ ಕೊಟ್ಟಿದ್ದರು. ಹಾಸನ ಟಿಕೆಟ್ ವಿಚಾರವಾಗಿ ಭವಾನಿ ರೇವಣ್ಣ ಹಾಗೂ ಸ್ವರೂಪ್ ಪ್ರಕಾಶ್ ಇಬ್ಬರ ವಿಚಾರದಲ್ಲಿ ಗೊಂದಲ ಎದ್ದ ಬಳಿಕ ಇದು ಮೊದಲ ಭೇಟಿ, ಅದು ಕೂಡ ಸಹೋದರನ ಜೊತೆಯಾಗಿ. ಭವಾನಿ ರೇವಣ್ಣ ಅವರು ಕೂಡ ಸಾಥ್ ಕೊಟ್ಟರು. ವೇದಿಕೆ ಕಾರ್ಯಕ್ರಮದಲ್ಲೂ ಒಟ್ಟಿಗೆ ಸೇರಿ ದೀಪ ಬೆಳಗಿದ್ರು. ಈ ಮೂಲಕ ದೇವೇಗೌಡರ ಕುಟುಂಬದಲ್ಲಿ ಒಡಕಿಲ್ಲ ಅನ್ನೋದನ್ನ ಸಾರುವ ಕೆಲಸ ಮಾಡಿದ್ದಾರೆ. ಆದರೆ ಸ್ವರೂಪ್ ಪ್ರಕಾಶ್ ಮಾತ್ರ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿಲ್ಲ. ಇನ್ನು ಹಾಸನ JDS ಟಿಕೆಟ್ ಫೈಟ್ ಅಂತಿಮ ಘಟ್ಟ ತಲುಪಿದ್ದು, ಭವಾನಿ ರೇವಣ್ಣ ಸ್ವರೂಪ್ ಪ್ರಕಾಶ್ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಅನ್ನೋದನ್ನ ಕಾದು ನೋಡಬೇಕಿದೆ. ಹಾಸನದ ಬಳಿಕ HDK ಅಂಡ್ ಟೀಮ್ ಎಂಟ್ರಿ ಕೊಟ್ಟಿದ್ದು ಬಂಡಾಯ ಎದ್ದಿರುವ ಶಿವಲಿಂಗೇಗೌಡರ ಅರ್ಚಕರಿಗೆ. ಇಲ್ಲಿ ಆಯೋಜನೆಗೊಂಡಿರುವ JDS ಬೃಹತ್ ಸಮಾವೇಶಕ್ಕೆ ಶಾಸಕ ಶಿವಲಿಂಗೇಗೌಡ ಅವರನ್ನು ಆಹ್ವಾನಿಸಿರಲಿಲ್ಲ. ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ HDK ಶಿವಲಿಂಗೇಗೌಡರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಳೆದ 3 ವರ್ಷದಿಂದ ಜನತ ಹೇಳಿದ ಚಿನ್ನ ಹಾಕೊಂಡ್ರೆ ಅವ್ರಿಗೆ ಅಲರ್ಜಿ, ಇನ್ನು ಚಿನ್ನ ಇರೋ ಕಾರ್ಯಕ್ರಮಕ್ಕೆ ಬರೋಕ್ಕಾಗುತ್ತ? ಅವರು ಅಲರ್ಜಿ ಇಟ್ಕೊಂಡು, ರಾಜಕೀಯ ಅಲರ್ಜಿ ಇಟ್ಕೊಂಡು, ಕರಿಯ ಅವಶ್ಯಕತೆ ಏನಿದೆ? ಏನಾದ್ರು ನಮ್ಮನ್ನು ಏನಾರು ಕರೆದ್ರೆ, ಅರಸೀಕೆರೆಯಲ್ಲಿ ಹಲವಾರು ಕಾರ್ಯಕ್ರಮ ಮಾಡಿದ್ರಲ್ಲ, ನಮ್ಮ ಪಕ್ಷದ ಸಿಂಬಲ್ ಇಟ್ಕೊಂಡು ಏನಾರು ಕಾರ್ಯಕ್ರಮ ಮಾಡಿದಾರ? ಆಮೇಲೆ ಹೋಗಿ ಕಾಂಗ್ರೆಸ್ಗೆ ಸೇರೋದು ಎಲ್ಲ ರೆಡಿ ಮಾಡ್ಕೊಂಡು, ನಮ್ಮ ಕಾರ್ಯಕರ್ತರಿಗೆ ಅಸೆಂಬ್ಲಿ ಚುನಾವಣೆಗೆ ನಾನು ಇಷ್ಟು ಕೊಡ್ತೀನಿ ನಿಮಗೆ ದುಡ್ಡುಗಳು, ಪಾರ್ಲಿಮೆಂಟ್ ಬಗ್ಗೆ ಏನೋ ಮಾಡ್ಕೊಳ್ಳಿ, ನನ್ನ ಚುನಾವಣೆ ನಡೆಸಿ ಅಂತ ಹೇಳಿ ಕಾರ್ಯಕರ್ತರು ಹಿಡಿದಿಟ್ಕೊಂಡು, ನಾಳೆ ಬೆಳಗ್ಗೆ ಇನ್ನೊಬ್ಬ ಅಭ್ಯರ್ಥಿ ನಾವು ಹಾಕ್ಬಾರ್ದಾರ ಅಲ್ಲಿ, ಅದಕ್ಕೆ ಡ್ರಾ ಮಾಡ್ಕೊಂಡು ತಳ್ಕೊಂಡು ಬರ್ತಾರದು ಅಷ್ಟೇ ತಾನೆ. ರೇವಣ್ಣ ಅವ್ರ ಪಾಪ ಏನೋ ಯಾತಕ್ಕೋ, ನಾವೇ ಬೆಳೆಸಿದ್ದೀವಿ ಇರಲಿ ಜೊತೆಲಿ ಇಟ್ಕೊಳ್ಳೋಣ ಅಂತೇಳಿ ಒದ್ದಾಡಿದ್ರು. ರೇವಣ್ಣ ಅವರಿಗೆ ಹೂ ಮುಡ್ಸಕ್ಕೆ ಹೋಗವ್ರೆ, ನನಗೆ ಹೂ ಮುಡ್ಸಕ್ಕಾಯ್ತದೆ ಅವರು. ಒಂದು ಕಡೆ HDK ಶಿವಲಿಂಗೇಗೌಡರ ವಿರುದ್ಧ ವಾಗ್ದಾಳಿ ನಡೆಸಿದ್ರೆ, ಅತ್ತ ಅವರ ಕಾಂಗ್ರೆಸ್ ಸೇರ್ಪಡೆಯನ್ನ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸಭಾ ಚುನಾವಣೆಗೂ ಮುನ್ನವೇ JDS ತೊರೆದು ಕಾಂಗ್ರೆಸ್ ಇರೋದು 100% ಪಕ್ಕಾ ಅಂತ ರಾಯಚೂರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ತಿಳಿಸಿದ್ದಾರೆ. 100% ಬರ್ತಾರೆ ಅನುಮಾನನ ಅಸೆಂಬ್ಲಿ ಆದ್ಮೇಲೆ. ಶತ್ರುಗಳಾಗಿದ್ದವರು ಮಿತ್ರರಾಗಬಹುದು, ಪರಮಾಪ್ತ ಮಿತ್ರರಾಗಿದ್ದವರು ಎದುರಾಳಿಗಳು ಆಗಬಹುದು, ಯಾಕಂದ್ರೆ ಇದು ರಾಜಕೀಯ, ಇಲ್ಲಿ ಏನ್ ಬೇಕಾದ್ರೂ ನಡೆಯುತ್ತೆ. ಈ ಮಾತು ಹೇಳೋ ಕಾರಣ ಗಂಗಾವತಿಯ ರಣಕಣದಿಂದ ಕೇಳಿ ಬರ್ತಾ ಇರೋ ಸಂಚಲನಕಾರಿ ಮಾಹಿತಿ.
ಎಸ್, ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷವನ್ನ ಸ್ಥಾಪಿಸಿ ಗಂಗಾವತಿಯಿಂದ ಅಖಾಡಕ್ಕಿಳಿಯೋಕೆ ಮುಂದಾಗಿರೋ ಜನಾರ್ದನ್ ರೆಡ್ಡಿ ವಿರುದ್ಧ ಖುದ್ದು ಅವರ ಪರಮಾಪ್ತ ಸ್ನೇಹಿತ ಶ್ರೀರಾಮುಲು ಸ್ಪರ್ಧಿಸೋ ಸಾಧ್ಯತೆ ಇದೆಯಂತೆ. ಅಚ್ಚರಿ ಅನ್ಸಿದ್ರು ಇದು ಸತ್ಯ. ಕಳೆದ ಬಾರಿ ಬಾದಾಮಿಯಲ್ಲಿ ಸಿದ್ದರಾಮಯ್ಯಗೆ ಟಕ್ಕರ್ನ ಫೈಟ್ ಕೊಟ್ಟಿದ್ದ ಶ್ರೀರಾಮುಲು ಈ ಬಾರಿ ಗಂಗಾವತಿಯಲ್ಲಿ ತಮ್ಮ ಪರಮಾಪ್ತ ಸ್ನೇಹಿತನ ವಿರುದ್ಧವೇ ಸ್ಪರ್ಧೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಬಿಜೆಪಿ ವಿರುದ್ಧ ತೊಡೆ ತಟ್ಟಿರೋ ರೆಡ್ಡಿಯನ್ನ ಕಟ್ಟಿ ಹಾಕೋಕೆ ಶ್ರೀರಾಮುಲುರನ್ನೇ ಕಣಕ್ಕಿಳಿಸೋಕೆ ಬಿಜೆಪಿ ಪಾಳ್ಯದಲ್ಲಿ ಚಿಂತನೆ ನಡೆದಿದ್ಯಂತೆ. ಒಂದ್ ಕಡೆ ಬಳ್ಳಾರಿ ನಗರದಲ್ಲಿ ಸಹೋದರ ಸೋಮಶೇಖರ್ ರೆಡ್ಡಿ ವಿರುದ್ಧ ರೆಡ್ಡಿ ತನ್ನ ಪತ್ನಿಯನ್ನ ಅಖಾಡಕ್ಕಿಳಿಸಿದ್ರೆ, ಇತ್ತ ರೆಡ್ಡಿ ವಿರುದ್ಧ ಶ್ರೀರಾಮುಲುರನ್ನೇ ಅಖಾಡಕ್ಕಿಳಿಸೋಕೆ ಬಿಜೆಪಿಯಲ್ಲಿ ಚಿಂತನೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಶ್ರೀರಾಮುಲು ನೋಡೋಣ. ಈಗಲೇ ಈ ವಿಚಾರದ ಬಗ್ಗೆ ಏನು ಹೇಳೋಕ್ ಸಾಧ್ಯ ಇಲ್ಲ, ಪಕ್ಷದ ತೀರ್ಮಾನ ಅಂತಿಮ ಅಂತ ಹೇಳಿದ್ದಾರೆ. ನಿನ್ನೆ ಮೊನ್ನೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಸ್ಪರ್ಧೆ ಮಾಡ್ತಾರಂತ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು. ಇದು ತುಂಬಾ ಅರ್ಲಿ, ಈಗ ಮಾತಾಡದಂತದಲ್ಲ, ತುಂಬಾ ಅರ್ಲಿ ಈಗ ಮಾತಾಡಂತದ್ದು. ನಂತರ ಮುಂದಕ್ಕೆ ಏನಾಗುತ್ತೋ ಈಗಂತ ನಮ್ಮ ಗೊತ್ತಿಲ್ಲ. ಈ ಮಾತಾಡೋದು ಅಷ್ಟೊಂದು ಕರೆಕ್ಟ್ ಟೈಮ್ ಅಲ್ಲ ಅಂತೇಳಿ ತಿಳ್ಕೊಂಡಿದ್ದೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾದ ವಿವಾದ. ಪ್ರತಿಭಟನಾಕಾರರನ್ನ ಹಿಡಿದು ಬಸ್ಗೆ ತುಂಬಿಸುತ್ತಿರುವ ಆರಕ್ಷಕರು, ಪೊಲೀಸರಿಗೆ ಮತ್ತು ಎಂಎಲ್ಎಗೆ ಧಿಕ್ಕಾರ ಅಂತ ಕೂಗುತ್ತಿರುವ ಜನರು, ಕಾಮಗಾರಿಯಲ್ಲಿ 900 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆರೋಪ ಹಿನ್ನೆಲೆ ದಾಸರಹಳ್ಳಿ ಶಾಸಕ ಮಂಜುನಾಥ್ ವಿರುದ್ಧ ಜನರು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೆಗನಹಳ್ಳಿ ಬಸ್ ನಿಲ್ದಾಣದಿಂದ ದಾಸರಹಳ್ಳಿ ಕಾಂಗ್ರೆಸ್ ಘಟಕ ಪಾದಯಾತ್ರೆ ಮಾಡಲು ಯೋಜನೆಯನ್ನ ರೂಪಿಸಲಾಗಿತ್ತು. ಆದರೆ ಪಾದಯಾತ್ರೆ ಆರಂಭಕ್ಕೂ ಮುನ್ನ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. ಈ ಕಾರಣಕ್ಕೆ ಪೊಲೀಸರ ವಿರುದ್ಧವೂ ಪ್ರತಿಭಟನಾಕಾರರು ಕಿಡಿಕಾರಿದ್ರು. ಕಳೆದ 3 ವರ್ಷದಿಂದ ಹಕ್ಕುಪತ್ರ ವಿತರಣೆ ಮಾಡಿಲ್ಲ, ಹಕ್ಕುಪತ್ರ ನೀಡಿ ಅಂತ ಪ್ರತಿಭಟನೆಗೆ ಮುಂದಾದ್ರೆ ಈಗ ವಶಕ್ಕೆ ಪಡೆಯುತ್ತಿದ್ದಾರೆ ಅಂತ. ದಾಸರಹಳ್ಳಿ ಜೆಡಿಎಸ್ ಶಾಸಕ ಮಂಜುನಾಥ್ ವಿರುದ್ಧವೂ ಜನರು ಆಕ್ರೋಶಗೊಂಡ್ರು. ಅಲ್ಲದೆ ನಡು ರಸ್ತೆಯಲ್ಲೇ ಕುಳಿತು ಧರಣಿ ಮಾಡಿದ್ರು. ಈ ವೇಳೆ ಪೊಲೀಸರು ಲಾಠಿ ಬೀಸಿ ಪ್ರತಿಭಟನಾಕಾರರನ್ನ ಚದುರಿಸಿ ಬಿಎಂಟಿಸಿ ಬಸ್ ಮೂಲಕ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶರವೇಗದಲ್ಲಿ ನಿರ್ಮಾಣವಾಗುತ್ತಿರುವ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಯಾರು ಹೆಸರು ಫೈನಲ್ ಆಗುತ್ತೆ? ಸದ್ಯಕ್ಕಿರೋ ಕುತೂಹಲ ಇದೇನೆ. ಫೆಬ್ರವರಿ 27ರಂದು ಪ್ರಧಾನಿ ಮೋದಿ ಉದ್ಘಾಟಿಸಲಿರೋ ಈ ನಿಲ್ದಾಣಕ್ಕೆ ಈ ಹಿಂದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಹೆಸರನ್ನ ಇಡಲಾಗುತ್ತೆ ಅನ್ನೋ ಮಾತಿತ್ತು. ಈಗ ರಾಷ್ಟ್ರಕವಿ ಕುವೆಂಪು ಹೆಸರು ಇಡುವ ವಿಚಾರವಾಗಿ ಅಧಿವೇಶನದಲ್ಲಿ ಪ್ರಸ್ತಾಪಿಸ್ತೀನಿ ಅಂತ ಖುದ್ದು ಬಿಎಸ್ವೈ ತಿಳಿಸಿದ್ದಾರೆ. ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಜ್ಯ ಸರ್ಕಾರ ಯಡಿಯೂರಪ್ಪ ಅವರ ಹೆಸರಿಡಲು ನಿರ್ಧರಿಸಿತ್ತು. ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಣಯ ಕೂಡ ಆಗಿತ್ತು. ಆದರೆ ತಮ್ಮ ಹೆಸರು ಇಡದಂತೆ ಯಡಿಯೂರಪ್ಪ ಮನವಿ ಮಾಡಿದ್ರು. ಈ ಕುರಿತು ಸಿಎಂ ಬೊಮ್ಮಾಯಿಗೆ ಬಿಎಸ್ವೈ ಪತ್ರ ಬರೆದಿದ್ರು. ಆದರೂ ಯಡಿಯೂರಪ್ಪನವರ ಹೆಸರನ್ನ ಕೇಂದ್ರಕ್ಕೆ ಕಳಿಸೋದಾಗಿ ಸಿಎಂ ಹೇಳಿದ್ರು. ಫೆಬ್ರವರಿ 8ರಂದು ಶಿವಮೊಗ್ಗಕ್ಕೆ ಬಂದಿದ್ದ ಸಿಎಂ ಬೊಮ್ಮಾಯಿ ಬಿಎಸ್ವೈ ಹೆಸರನ್ನೇ ವಿಮಾನ ನಿಲ್ದಾಣಕ್ಕೆ ಇಡುವುದಾಗಿ ಪುನರುಚ್ಚರಿಸಿದ್ರು. ಇದಕ್ಕೆ ಮತ್ತೆ ಯಡಿಯೂರಪ್ಪ ನಿರಾಕರಿಸಿದ್ದು ರಾಷ್ಟ್ರಕವಿ ಕುವೆಂಪು ಹೆಸರು ಇಡಬೇಕು ಅನ್ನೋ ಬಯಕೆ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ನಾಳೆ ನಡೆಯುವ ಅಧಿವೇಶನದಲ್ಲಿ ಪ್ರಸ್ತಾಪಿಸುವುದಾಗಿ ತಿಳಿಸಿದ್ದಾರೆ. 20ನೇ ಶತಮಾನ ಕಂಡಂತ ಈ ದೇಶದ ಅತಿ ಶ್ರೇಷ್ಠ ಕವಿ ಸಂತ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲನೇ ಕನ್ನಡಿಗ, 1964ರಲ್ಲಿ ರಾಷ್ಟ್ರಕವಿ ಎಂಬ ಬಿರುದು ಪಡೆದು ನಮ್ಮ ರಾಜ್ಯದ ಗೀತೆ ಜಯ ಭಾರತ ಜನನಿಯ ತನುಜಾತೆಯನ್ನು ಅರ್ಪಿಸಿದ ಮಹಾನ್ ರಾಷ್ಟ್ರಭಕ್ತ. ಹಾಗಾಗಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಶ್ರೀಯುತ ಕುವೆಂಪು ಅವರ ಹೆಸರನ್ನ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಸರ್, ನೀರು ರೋಡು ಮೋರಿ ಅಂತ ಸರ್, ನಿಮ್ಮ ಮನೆ ಹತ್ರ ಊಟಕ್ಕೆ ಬರಲ್ಲ, ತಿಂಡಿಗೆ ಬರಲ್ಲ, ಮಲಗಕ್ಕೆ ಜಾಗ ಕೇಳಕ್ಕೆ ಬರಲ್ಲ, ನಮ್ಗೇನು ಬೇಕು? ನೀರು ರೋಡು ಮೋರಿ ಇಷ್ಟು ಮಾತ್ರ ಕ್ಲೀನ್ ಮಾಡಿಸ್ಕೊಡಿ. ದಯವಿಟ್ಟು ನೀವೊಂದು ಫೋನ್ ಮಾಡಿದ್ರೆ ಆರಾಮಾಗಿ ಕೆಲಸ ಮಾಡಿಕೊಡ್ತಾರೆ. ನೀವು ಹೇಳ್ತೀರಾ ಅವ್ರು ವೋಟ್ ಹಾಕಿಲ್ಲ ನಮಗೆ, ನಾವೇನು ಮಾಡಲ್ಲ ಅಂತ ಹೇಳ್ತಾರಂತೆ, ಅದಂತೂ ನಮ್ಮ ಕಿವಿಗೆ ಅಂತೂ ಬಿದ್ದಿಲ್ಲ.
ನೀರಿನ ಸಮಸ್ಯೆ ಏಳು ದಿನಕ್ಕೆ ಬಿಡ್ತಾರೆ. ಹಿಂಗಾದ್ರೆ ಎಲ್ಲರೂ ಮನುಷ್ಯರು, ನಾವು ಬೆಂಗಳೂರಲ್ಲಿರೋರು ನಾವು ಮನುಷ್ಯರಲ್ವಾ, ಅವ್ರಿಗೆ ನಾವು ಕಾಣಿಸ್ತಾನೆ ಇಲ್ವಾ? ಹೇಗೆ ಏಳು ದಿನಕ್ಕೆ ನೀರು ಬಿಟ್ಟರೆ ನಾವು ಹೇಗೆ ಸ್ಟಾಕ್ ಮಾಡೋಣ ನೀರು? ಹುಳ ಬರುತ್ತೆ ನೀರಲ್ಲಿ, ಹೇಗೆ ಕುಡಿಸೋಣ? ಎಲ್ಲರಿಗೂ ವಯಸ್ಸಾದವರು ಇರ್ತಾರೆ, ಮಕ್ಕಳಿರ್ತಾರೆ, ಕೆಲ ಕೂಲಿ ನಾಲಿ ಮಾಡುವಂಥ ಜನನೇ ಮ್ಯಾಕ್ಸಿಮಮ್ ಇಲ್ಲಿದ್ದಾರೆ. ಅವ್ರಿಗೆಲ್ಲರಿಗೂ ಅವ್ರ ಸಮಸ್ಯೆ ಅವ್ರ ಸಮಸ್ಯೆ ಅಲ್ವಾ? ಈಗ ಒಂದು ಒಳ್ಳೆ ಲೇಔಟಲ್ಲಿ ಏನೋ ಒಂದು ಸ್ವಲ್ಪ ಆದರೂ ಇಮಿಡಿಯೇಟಾಗಿ ಕರೆಸ್ತಾರೆ, ಯಾವುದೇ ಒಂದು ಪ್ರಾಬ್ಲಮ್ ಅದು ಸಾಲ್ವೇಷನ್ ಮಾಡಿಕೊಡ್ತಾರೆ. ಇಲ್ಲಿ ಯಾರು ಕೇಳೋರೇ ಇಲ್ವಾ? ವೋಟ್ ಮಾತ್ರ ಬೇಕು. ಇದು ಪುಲಕೇಶಿ ನಗರದ ವಾರ್ಡ್ 32ರಲ್ಲಿ ವಾಸಿಸ್ತಾ ಇರೋ ಜನರ ನಿತ್ಯದ ಗೋಳ್. ಒಂದು ರಸ್ತೆ 108 ಸಮಸ್ಯೆ ಅನ್ನುವಂತಾಗಿದೆ ಇಲ್ಲಿನ ಪರಿಸ್ಥಿತಿ. 3 ವರ್ಷದ ಹಿಂದೆ ಸ್ಯಾನಿಟರಿ ಲೈನ್ ಹಾಕ್ತೀವಿ ಅಂತ BWSSP ಈ ರಸ್ತೆಯನ್ನ ಅಗೆದು ಹಾಕಿತ್ತು. ಆದ್ರೆ ಈವರೆಗೂ ರಸ್ತೆಯನ್ನ ಸರಿಪಡಿಸಿಲ್ಲ. ವಿಪರ್ಯಾಸ ಅಂದ್ರೆ ಶಾಸಕರ ಮನೆಯ ಹಿಂಭಾಗದ ರಸ್ತೆಯೇ ಈ ರೀತಿ ಹದಗೆಟ್ಟಿದ್ರು. ಸರಿಪಡಿಸೋ ಗೋಜಿಗೆ ಯಾರೂ ಹೋಗಿಲ್ಲ. ಇನ್ನು ಗುಂಡಿ ಮುಚ್ಚಿ ಸ್ವಾಮಿ ಅಂದ್ರೆ ಪಾಲಿಕೆಯತ್ತ ಎಲ್ಲರೂ ಬೊಟ್ಟು ಮಾಡಿ ತೋರಿಸ್ತಿದ್ದಾರಂತೆ. ಹಂಗಂತ ಪಾಲಿಕೆ ಇಂಜಿನಿಯರ್ಸ್ ನ ಕೇಳಿದ್ರೆ ಕುಂಟು ನೆಪ ಹೇಳಿ ರಸ್ತೆ ಸರಿ ಮಾಡೋಣ, ಯಾಕ್ ಅರ್ಜೆಂಟ್ ಅಂತ ಜಾರ್ಕೊಳ್ತಿದ್ದಾರಂತೆ. ಇನ್ನು ರಸ್ತೆಯ ಈ ಸ್ಥಿತಿ ಕಂಡು ಕಸದ ಗಾಡಿ ಕೂಡ ಇತ್ತ ಬರ್ತಾ ಇಲ್ವಂತೆ. ಈ ಸಮಸ್ಯೆಯನ್ನ ಶಾಸಕರ ಮುಂದಿಟ್ರೆ ನೀವು ನಂಗೆ ವೋಟ್ ಹಾಕಿದಿರಾ, ನಾನ್ ಯಾಕೆ ನಿಮ್ಗೆ ಸಹಾಯ ಮಾಡ್ಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರಂತೆ. ಸದ್ಯ ಸಿಟ್ಟಿಗೆದ್ದ ಸ್ಥಳೀಯರು ಇನ್ನೆಷ್ಟು ದಿನ ಹೀಗೆ ಗುಂಡಿಮಯ ರಸ್ತೆ ಹದಗೆಟ್ಟ ಮೋರಿಯ ಸುತ್ತಮುತ್ತ ಜೀವನ ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಕ್ಕನ ಮನೆಯ ಮಾವಂದಿರು ಮೋಸ ಮಾಡಿದ್ರು ಅಂತ ಮನನೊಂದು ಯುವಕನೊಬ್ಬ ಆತ್ಮಹತ್ಯೆಗೆ ಶರಣಾದ ಘಟನೆ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಹೂವನೂರಿನಲ್ಲಿ ನಡೆದಿದೆ. ನಾಗರಾಜ ಕಳ್ಳಿಗುಡ್ಡ ಆತ್ಮಹತ್ಯೆ ಮಾಡಿಕೊಂಡ ಯುವಕ. ಹೂವನೂರಿನ ನಾಗರಾಜ ಕಳ್ಳಿಗುಡ್ಡನಿಗೆ ಒಬ್ಬ ವಿವಾಹಿತ ಅಕ್ಕ ಇದ್ರು. ಅಕ್ಕನಿಗೆ ಮಗುವಾಗದ ಕಾರಣ ಸಹೋದರ ದತ್ತು ಆಗಿ ಆಕೆಯ ಮನೆಗೆ ಹೋಗಿದ್ದ. ಆದ್ರೆ ಅಕ್ಕನ ಗಂಡ ಮೃತಪಟ್ಟ ಬಳಿಕ ಅಕ್ಕನ ಮೈದುನರು ಆಸ್ತಿ ಕೊಡ್ಲಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ಅಲ್ಲದೆ ಮಗಳು ಕೊಡ್ತೀವಿ ಮತ್ತು 4 ಎಕರೆ ಆಸ್ತಿ ಕೊಡ್ತೀವಿ ಅಂತ ಅಕ್ಕನ ಮೈದುನರು ಅಂದ್ರೆ ಮಾವಂದಿರು ಮಾತು ಕೊಟ್ಟು ಮೋಸ ಮಾಡಿದ್ದಾರೆ ಎಂದು ಮನನೊಂದು ನಾಗರಾಜ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ನಾಗರಾಜ್ ವಾಟ್ಸ್ಆಪ್ನಲ್ಲಿ ಡೆತ್ ನೋಟ್ ಕಳಿಸಿದ್ದಾನೆ. ಡೆತ್ ನೋಟ್ನಲ್ಲಿ ತನ್ನ ಮಾವಂದಿರೋ ಹೆಸರುಗಳನ್ನ ಉಲ್ಲೇಖಿಸಿ ನನ್ನ ಸಾವಿಗೆ ಇವರೇ ಕಾರಣ, ನನಗೆ ಮೋಸ ಮಾಡಿಬಿಟ್ರು, ಇವರನ್ನ ಯಾರು ನಂಬೇಡಿ ಎಂದು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅದೇ ಡೆತ್ ನೋಟ್ನಲ್ಲಿ ಶಾಲಾ ಪ್ರೇಮ ಮೆರೆದಿರುವ ನಾಗರಾಜ್ ನನ್ನ ಹೆಸರಿನಲ್ಲಿರುವ 4 ಎಕರೆ ಜಾಗದಲ್ಲಿ 2 ಎಕರೆ ಶಾಲೆಗೆ ದಾನವಾಗಿ ನೀಡಿ ಸರ್ಕಾರಿ ಶಾಲೆ ಕಟ್ಟಿಸಿ ನಮ್ಮೂರಿನ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಎಂದು ಮನವಿ ಮಾಡಿದ್ದಾನೆ. ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇನ ದೆಹಲಿ ದೌಸಾ ಲಾಲೋಟ್ಸ್ ಮೊದಲ ಹಂತದ ಮಾರ್ಗವನ್ನ ಇಂದು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ದಾರೆ. ಇದು ಭಾರತದ ಅತಿ ಉದ್ದನೆಯ ಎಕ್ಸ್ಪ್ರೆಸ್ ವೇ ಆಗಿದ್ದು ದೆಹಲಿ, ಹರಿಯಾಣ, ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್ ಹಾಗೂ ಮಹಾರಾಷ್ಟ್ರ ಸೇರಿದಂತೆ ಒಟ್ಟು 6 ರಾಜ್ಯಗಳ ಮೂಲಕ ಹಾದು ಹೋಗಲಿದೆ. ಜೊತೆಗೆ ಪ್ರಮುಖ ನಗರಗಳಾದ ಕೋಟಾ, ಇಂದೋರ್, ಜೈಪುರ, ಭೋಪಾಲ್, ವಡೋದರಾ ಮತ್ತು ಸೂರತ್ ನಂತಹ ನಗರಗಳನ್ನ ಸೇರಿದಂತೆ 40 ನಗರಗಳನ್ನ ಸಂಪರ್ಕಿಸಲಿದೆ. ಈ ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇಯನ್ನ ಸರಿಸುಮಾರು 90,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಜೈಪುರಕ್ಕೆ ಪ್ರಯಾಣದ ಸಮಯವನ್ನ ಕಡಿಮೆ ಮಾಡಲು ಹೊಸ ಮಾರ್ಗವನ್ನ ನಿಗದಿಪಡಿಸಲಾಗಿದೆ. 5 ಗಂಟೆಗಳ ಪ್ರಯಾಣವನ್ನ ಸುಮಾರು 3.5 ಗಂಟೆಗಳಿಗೆ ಇಳಿಕೆ ಮಾಡಲು ಸಹಕಾರಿಯಾಗಲಿದೆ. ಇನ್ನು ಎಕ್ಸ್ಪ್ರೆಸ್ ವೇನಲ್ಲಿ ವಾಹನಗಳ ಗರಿಷ್ಠ ವೇಗ ಗಂಟೆಗೆ 120 ಕಿಲೋಮೀಟರ್ ಆಗಿರಲಿದೆ.